ಇವತ್ತು ವಿಶೇಷವಾಗಿ ಬರಗಾಲ ಮತ್ತು ಪ್ರವಾಹದ ಪರಿಹಾರ ಹಣ ಆ ರೈತ ತನ್ನ ಬಂಡವಾಳ ಹೂಡಿಕೆ ಮಾಡಿ ನಷ್ಟ ಅನುಭವಿಸಿದ್ದಾನೆ, ಮತ್ತು ಅವನಿಗೆ ಹೊಸ ಬಂಡವಾಳ ಹೂಡೋದಕ್ಕೆ ಶಕ್ತಿ ಇಲ್ಲ, ಹೀಗಾಗಿ ಅವನ ನಷ್ಟದಲ್ಲಿ ಒಂದು ಭಾಗ ಪರಿಹಾರವೇ ಕೊಡಬೇಕನ್ನುವಂಥದ್ದು ಅದರ ಅರ್ಥ, ಅವನನ್ನು ಉಳಿಸೋ ಸಲುವಾಗಿ. ಅದನ್ನು ನೀವು ಹಿಂದಿನ ಸಾಲಕ್ಕೆ ನೀವು ತೀರಿಸಿಬಿಟ್ರೆ ಇವತ್ತು ಆ ಪರಿಹಾರ ಅವನಿಗೆ ಹತ್ತದ ದಕ್ಕದೇ ಇಲ್ಲ, ಸಂಕಷ್ಟದಲ್ಲಿ ಉಳಿತಾನೆ. ಇದು ಒಂದು. ಎರಡನೇದು, ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೆ, ನಾವು ಬಂದರೆ ಎಲ್ಲ ರೈತರ ಸಾಲ ಮನ್ನಾ ಅಂತ ಹೇಳಿದ್ದಾರೆ, ಹೇಳಿದ್ರು. ಸೊ ಇಲ್ಲಿಂದಲೇ ಚಲವಾಗಲಿ, ಕರ್ನಾಟಕದಿಂದ ಸರ್ಕಾರ ಇದೆ, ಈ ವರ್ಷ ಏನು ಸಾಲ ತೊಗೊಂಡಿದ್ರೆ ಎಲ್ಲ ಮನ್ನಾ ಮಾಡ್ತೀವಂದ್ರೆ ಇದು ಕಟ್ಟಾಗೋದಿಲ್ಲ, ರಾಜ್ಯ ಸರ್ಕಾರ ತೀರಿಸಲಿ. ಕರ್ನಾಟಕ ಈ ದೇಶದಲ್ಲಿ ಐತೆ ಇಲ್ಲೋ? ಕರ್ನಾಟಕ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕರ್ನಾಟಕ ಕವರ್ ಆಗುತ್ತೆ ಇಲ್ಲೋ? ಮತ್ತು ನಿಮ್ಮ ಪ್ರಾಮಾಣಿಕತೆ ಪ್ರೂವ್ ಆಗಬೇಕಾದ್ರೆ ಕರ್ನಾಟಕದಿಂದ ಪ್ರಾರಂಭ ಮಾಡಿ, ಸಾಲ ಮನ್ನಾ ಮಾಡಲಿ, ಘೋಷಣೆ ಮಾಡಲಿ ಸಾಲ ಮನ್ನಾ, ಮತ್ತು ಏನು ಪರಿಹಾರ ಕೊಡ್ತೀವಿ ಅದು ಕಟ್ ಮಾಡೋದು ನಿಲ್ಲಿಸಲಿ. ಸರ್, ಈಗ ಜನರಿಗೆ ಮೋಸ ಮಾಡಿ ಒಂದು